ನೆಕ್ಸ್ಟ್ ಈಗ ನಮ್ದು ಈ ಸಂಸ್ಥೆ ಏನಿದೆ ಈಗ ಫುಲ್ಲಿ ಅದು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ ಈಗ, ಅದರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಪ್ರೊಡಕ್ಟ್ ಕೂಡ ಒಳ್ಳೆ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಈಗ ಏನು ನೋಡಬೇಕು, ನೆಕ್ಸ್ಟ್ ಇದಕ್ಕೆ ನಾವು ಪ್ರೊಸೆಸಿಂಗ್ಗೆ ಹೋಗಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಮಾರ್ಕೆಟ್ ಕ್ಯಾಪ್ಚರ್ ಆಗಬೇಕು, ಲೇಬಲಿಂಗ್ ಮಾಡಬೇಕು. ಈಗ ಇದು ಇರೋದು ಎಲ್ಲ ಫುಡ್ ಮಾರ್ಕೆಟ್ಸಲ್ಲಿ, ನಾವು ಇದಕ್ಕೆ ಎಕ್ಸ್ಪೋರ್ಟ್ ಸಹ ಮಾಡ್ಬೋದು. ಇದಕ್ಕೆ ವ್ಯಾಲ್ಯೂ ಏನಿದೆ, ಲೈಫ್ ಏನಿದೆ ನೋಡಿ. ಮತ್ತು ಈಗ ನಮ್ಮ ಟ್ಯಾಪ್ನಿಯಲ್ಲಿ ನಾವು ಸಂಪರ್ಕ ಮಾಡಿದ್ದೀವಿ. ಸೊ ಅದು ಮ್ಯಾನೇಜ್ಮೆಂಟ್ ಸಂಸ್ಥೆ ಏನು ಹೇಳಿದ್ದಾರೆ, ಅವರು ಅದರಲ್ಲಿ ಒಂದು ಬ್ರ್ಯಾಂಡ್ ಸ್ಕ್ಯಾನ್ ಅಂತ ಒಂದು ಅವರ ಡೈರೆಕ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಅದಿದೆ, ಒಂದು ಟೀಮ್ ಇದೆ. ಆ ಟೀಮ್ ಏನು ಮಾಡ್ತಾರೆ, ನೀವು ಅವ್ರ ಹತ್ರ ಒಂದು ನಿಮ್ಮದು ಪ್ರಾಡಕ್ಟ್ ತೊಗೊಂಡೋದ್ರೆ ನಿಮ್ಮ ಬಿಸ್ನೆಸ್ ಮಾಡೆಲ್ ಎಲ್ಲ ಸ್ಟಡಿ ಮಾಡಿ ಅದಕ್ಕೆ ಆಯಿತು, ಇದಕ್ಕೆ ಮಾರ್ಕೆಟ್ ಅವೈಲೇಬಲ್ ಎಷ್ಟಿದೆ, ನಿಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗಿರಬೇಕು, ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೇಗೆ ಕ್ರಿಯೇಟ್ ಮಾಡಬೇಕು, ಅದು ಎಲ್ಲ ಅವರೇ ಸ್ಟಡಿ ಮಾಡಿ ನಿಮಗೆ ಹೇಳ್ತಾರೆ. ಸೊ ನಮ್ಮ ಈ ಸಂಸ್ಥೆಗೆ ಈಗ ಇವರು ಇಲ್ಲಿವರೆಗೂ ತಂದಿದ್ದಾರೆ, ಅದರಲ್ಲಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಬಟ್ ನಮಗೆ ಇಲ್ಲಿ ಇದರಿಂದ ಈಗ ಮುಂದೆ ಕೂಡ ಬಹಳ ಈಗ ಕೆಲಸ ಪೆಂಡಿಂಗ್ ಇದೆ, ನಾವು ಈಗ ಅನ್ಕೊಳ್ಬೇಕು. ಯಾಕಂದ್ರೆ ಮಾರ್ಕೆಟಿಂಗ್ ಮಾಡೋದು, ಬ್ರ್ಯಾಂಡ್ ಡೆವಲಪ್ ಮಾಡೋದು, ಅದು ಬಹಳ ಜಟಿಲ ತರದ ಒಂದು ಕೆಲಸ. ಬ್ರ್ಯಾಂಡ್ ಐತಿ ಅಂದ್ರೆ ನಾವು ಹೇಳ್ತೀವಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ದು ನೀವು ಟೂತ್ ಪೇಸ್ಟ್ ನೋಡಿದ್ದೀರೇನ, ಕೆಲವರು ಟೂತ್ ಪೇಸ್ಟ್ಗೆ ಅಂತ ಕೋಲ್ಗೇಟ್ ಹೇಳ್ತಾರೆ. ಕೋಲ್ಗೇಟ್ ಇರೋದು ಒಂದು ಕಂಪನಿ, ಕೋಲ್ಗೇಟ್ ಟೂತ್ ಪೇಸ್ಟ್ ಇಲ್ಲ, ಕೋಲ್ಗೇಟ್ ಕಂಪನಿದು ಟೂತ್ ಪೇಸ್ಟ್ ಬಿಟ್ಬಿಟ್ಟು ಈಗ ಕೋಲ್ಗೇಟ್ನೇ ಟೂತ್ ಪೇಸ್ಟ್ ಆಯಿತು, ದಟ್ ಈಸ್ ಬ್ರ್ಯಾಂಡಿಂಗ್. ಈ ಥರದ್ದು ಬ್ರ್ಯಾಂಡಿಂಗ್ ನಾವು ನಮ್ಮ ಪ್ರಾಡಕ್ಟ್ಸ್ಗೆ ಮಾಡಬೇಕು. ಗೊತ್ತಾಯ್ತಾ? ಸೊ ಅದಕ್ಕೆ ಈಗ ಈ ನೆಕ್ಸ್ಟ್ ನಮ್ಮದು ಏನು ಫೇಸ್ ಬರ್ತಾ ಇದೆ, ಅದರಲ್ಲಿ ನಾವು ಸಾಕಷ್ಟು ಕೆಲಸ ಇದರಲ್ಲಿ ಮಾಡಿದರೆ, ಈಗ ಎಲ್ಲರಿಗೆ ಈಕ್ವಲ್ ಶೇರ್ ಹೋಲ್ಡಿಂಗ್ ಇದೆ, ಬಹುಶಃ ಈಗ ನಮಗೆ ಅದು ಇಷ್ಟೊಂದು ಪ್ರಾಫಿಟ್ ಬರ್ತಾ ಇಲ್ಲ, ಬಟ್ ಮಾರ್ಕೆಟಿಂಗ್ ಇರುತ್ತದೆ ಇದು. ಇದು ಒಂದ್ಸಲ ನಾವು ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ಅಥವಾ ಒಂದ್ಸಲ ನಾವು ಇದಕ್ಕೆ ಬ್ರ್ಯಾಂಡ್ ಡೆವಲಪ್ ಆದರೆ ಈ ಯಾವ ಮಟ್ಟಿಗೆ ಹೋಗ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಈಗ ತಮ್ಮ ಫ್ಯೂಚರ್ ನನಗೆ ತುಂಬ ಬ್ರೈಟ್ ಆಗಿ ಕಾಣ್ತಾ ಇದೆ. ಯಾಕಂದ್ರೆ ನಮ್ದು ಫುಡ್ ಇಂಡಸ್ಟ್ರಿ ನಾವು ನೋಡ್ದಂಗ, ನಮ್ದು ಎಕ್ಸ್ಪೋರ್ಟ್ ಮಾರ್ಕೆಟ್ ನೋಡ್ದಂಗ, ಈಗ ಇದರಲ್ಲಿ ತುಂಬ ಸ್ಕೋಪ್ ಇದ್ದೇವೆ. ಈಗ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ, ನಾವು ನಮ್ಮ ಎಲ್ಲ ಡಿ ಡಿಸ್ ಜೊತೆಗೆ ಮಾತಾಡುವಾಗ, ಹಾರ್ಟಿಕಲ್ಚರ್ ಡಿ ಡಿ ಇದ್ರು, ಅಗ್ರಿಕಲ್ಚರ್ ಡಿ ಡಿ ಇದ್ರು, ಜೆ ಡಿ ಇದ್ರು, ಫಿಶರೀಸ್ ಡಿ ಡಿ ಇದ್ರು, ಅವರು ನಮಗೆ ಒಂದು ಹೇಳ್ತಿದ್ರು, ಸರ್ ಅದು ಕಾಲೇಜಲ್ಲಿ ಓದುವಾಗ ಅದು ಫಂಡಮೆಂಟಲ್ಸ್ ಏನಿದೆ ಅದು ಆ ಸಬ್ಜೆಕ್ಟ್ದು, ಅಗ್ರಿಕಲ್ಚರ್ ಅಲ್ಲಿ, ಫಿಶರೀಸ್ ಇರಲಿ, ಹಾರ್ಟಿಕಲ್ಚರ್ ಇರಲಿ, ಅದು ಎಲ್ಲ ಹೇಳ್ತಾರೆ. ನಾವು ಪ್ರಿನ್ಸಿಪಲ್ ಸರ್ ಜೊತೆ ಕೂಡ ಮಾತಾಡ್ತೇವೆ. ಬಟ್ ಇದಕ್ಕೆ ಹೇಗೆ ನಾವು ಒಂದು ಎಂಟರ್ಪ್ರಿನರ್ಶಿಪ್ ಅಲ್ಲಿ ತರಬಹುದು, ಹೇಗೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬಹುದು, ಹೇಗೆ ನಾನು ಸ್ವಂತದ್ದು ಸ್ವಉದ್ಯೋಗ ಹೇಗೆ ಮಾಡಬಹುದು ಅಂತ ಅದು ನಮಗೆ ಅದು ಯೂನಿವರ್ಸಿಟಿಯಲ್ಲಿ ಮಾಹಿತಿ ಸಿಗ್ತಾ ಇರಲಿಲ್ಲ. ಇದು ಈಗ ಗೌರ್ಮೆಂಟಿಂದನೇ ಸ್ಟಾರ್ಟ್ ಆಗಿದೆ. ನೀವು ಈ ಥರದ ಸಂಸ್ಥೆ ಏನಿದ್ದಾವೆ, ಈಗ ಇವತ್ತು ತಮಗೆ ಇದು ಫೀಲ್ಡ್ ವಿಸಿಟ್ ಅಂತ ಹೇಳಿ ತಮಗೆ ಎಲ್ಲ ಇಲ್ಲಿ ಕರೆದಿದ್ದಾರೆ, ಅದಕ್ಕೆ ಉದ್ದೇಶ ಇರೋದು ಇದೆ. ನೀವು ಚೆನ್ನಾಗಿ ತಿಳ್ಕೊಂಡು ಈಗ ಎಲ್ಲರೂ ಮೀನು ಉತ್ಪಾದಕ ಆಗಿದ್ರು, ಅವರು ಚೆನ್ನಾಗಿ ಇದಕ್ಕೆ ಪ್ರೊಸೆಸ್ ಮಾಡ್ತಾರೆ, ನೀವು ಇದೇ ಮಾಡೆಲ್ಗೆ ತಿಳ್ಕೊಂಡು ಇವರಿಗೆ ಇವರ ಜೊತೆಗೆ ಹೇಗೆ ನೀವು ಪಾರ್ಟ್ ಆಗ್ಬಹುದು, ಅಥವಾ ಇವ್ರ ಜೊತೆಗೆ ಹೇಗೆ ಸೇರಿಸ್ಬಹುದು, ಹೇಗೆ ನೀವು ಕಂಪ್ನಿಗೆ ಲೀಡ್ ಮಾಡಬಹುದು, ಅದಕ್ಕೆ ನೀವು ಅದರ ಬಗ್ಗೆ ವಿಚಾರಿಸಿ. ನೀವು ನಿಮ್ಮ ಕಂಪ್ನಿನೂ ಸ್ಟಾರ್ಟ್ ಮಾಡಬಹುದು, ಯಾಕಂದ್ರೆ ಬೇಕಾದಷ್ಟು ಮಾರ್ಕೆಟ್ ಸ್ಪೇಸ್ ಇದೆ. ಅಥವಾ ಇವರ ಜೊತೆಗೆ ಹೇಗೆ ಹೆಲ್ಪ್ ಮಾಡಬಹುದು, ಇವರ ಜೊತೆಗೆ ಹೇಗೆ ಸೇರಿಸ್ಬಹುದು ಅಂತ ಅದೇ ರೀತಿಯಲ್ಲಿ ನೀವು ಯೋಚನೆ ಮಾಡಿ. ಬಟ್ ಇದಕ್ಕೆ ಫ್ಯೂಚರ್ ತುಂಬ ಬ್ರೈಟ್ ಇದೆ. ನೀವು ಯಾರಿಗೆ ಅಂತ ಉದ್ಯೋಗ ಕೇಳಲಿಕ್ಕಿಲ್ಲ, ನೀವೇ ಉದ್ಯೋಗ ಬೇರೆಯವ್ರಿಗೆ ಕೊಡ್ತೀರಿ. ಅದೇ ರೀತಿಯಲ್ಲಿ ನಾನು ಹೇಳ್ತಕ್ಕಂಥ ನನ್ನ ಮಾತನ್ನ ಈಗ ಮುಗಿಸ್ತಾ ಇದ್ದೇನೆ. ಬಟ್ ನಾನು ತಮ್ಮ ಜೊತೆಗೆ ಅದು ಇವರು ನಮ್ಮ ಉಡುಪಿಗಿನ ಸಂಸ್ಥೆ ವತಿಯಿಂದ ಇವರು ಹೇಳಿದ್ದಾರೆ, ಕೆಲವು ನಷ್ಟ ಉಂಟ ಕೂಡ ಆಗಿದೆ ಕೆಲವರು ಸಂದರ್ಭದಲ್ಲಿ. ಇದರಲ್ಲಿ ಇದು ಸ್ಯಾಲಿಡಿಟಿ ಜಾಸ್ತಿ ಆಗಿ ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ. ನನಗೆ ಇದು ನಾವೇ ಒಂದು ಮಾಹಿತಿ ತಿಳಿಸ್ಬೇಕು, ವೆದರ್ ಕ್ರಾಪ್ ಇನ್ಶೂರೆನ್ಸ್ ಈ ಫಿಶರೀಸ್ಗೆ ಬರುತ್ತಾ ಇಲ್ವ, ಅದರ್ವೈಸ್ ಅದಕ್ಕೆ ಒಂದು ವಿಸ್ತೃತವಾಗಿ ಒಂದು ಚರ್ಚೆಗೆ ನೀವು ಒಂದು ಸಭೆ ಕಾಲ್ ಮಾಡಿ.
ನಾವೆಲ್ಲರ ಒಟ್ಟಿಗೆ ಕುತ್ಕೊಂಡು ಅದಕ್ಕೆ ಹೀಗೆ ಅಂತದನ್ನು ನಾವು ಸೇಫ್ ಮಾಡಬಹುದು, ಮತ್ತೆ ಯಾವ ರೀತಿ ನಾವು ನಮ್ಮ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಇದು ಕನ್ವರ್ಜ್ ಮಾಡಬಹುದು ಅಂತ ನೋಡೋಣ. ಸೊ ಅದಕ್ಕೆ ಯಾಕಂದ್ರೆ ಇವರು ಒಂದು ಸೇಫ್ಟಿ ನೆಟ್ ಅಲ್ಲಿ ಇರಬೇಕು. ಯಾವುದೇ ಈಗ ನೀವು ಏನು ಹೇಳಿದ್ರೆ ಅದಕ್ಕೆ ಒಂದು ದಾರಿ ಇರುತ್ತೆ, ಒಂದು ಸೊಲ್ಯೂಷನ್ ಇರುತ್ತೆ. ಅದು ಸೊಲ್ಯೂಷನ್ ಒಟ್ಟಿಗೆ ನಾವು ಹುಡುಕ್ಬೇಕು. ಬಹುಶಃ ನಮ್ಮ ಫಿಶರೀಸ್ ಏನಿದೆ, ನಮ್ಮ ಇದು ಮೀನು ಉತ್ಪಾದನೆ ಹೇಗಿದೆ, ಇದು ಇಟ್ಸ್ ಅ ಡಿಫ್ರೆಂಟ್ ಫ್ರಮ್ ಅಗ್ರಿಕಲ್ಚರ್. ಆಕ್ಚುಲಿ ನಮ್ಮ ಬೆಳೆ ಹಾನಿ ಆದ್ರೆ ಅಂತ ತಕ್ಷಣ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಇವರು ಪರಿಹಾರ ಕೊಡ್ತಾರೆ, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಅದು ಪರಿಹಾರ ಕೊಡ್ತಾರೆ. ಬಟ್ ಅದು ಮೀನುಗಾರಿಕೆ ಇಲಾಖೆಗೆ ಹೇಗೆ ಅಟ್ರಾಕ್ಟ್ ಆಗೋದು, ಅಥವಾ ಇದು ಅಟ್ರಾಕ್ಟ್ ಆಗ್ತಾ ಇಲ್ಲ ಅಂತ ನಾವು ಸರ್ಕಾರಕ್ಕೆ ಪತ್ರ ಬರಿಬೇಕು, ಯಾವುದೇ ಒಂದು ಗ್ರಾಟಿಯಸ್ ರಿಲೀಫ್ ಕೇಳಬೇಕು ಅಂದ್ರೆ ಅದಕ್ಕೆ ಒಂದು ದಾರಿ ನಾವು ಹುಡುಕ್ತೀವಿ.